5G ಯಾವಾಗ ಲಾಂಚ್ ಆಗುತ್ತೆ? ಈಗ ಆಲ್ರೆಡಿ ತುಂಬಾ 5G ಫೋನ್ಸ್ ಎಲ್ಲ ಲಾಂಚ್ ಆಗಿದೆಯಲ್ಲ, ಅದನ್ನ ನಾವು ತಗೊಂಬೋದಾ? ಸೊ ಈ ತರ ಎಲ್ಲ ನಿಮ್ಗೆ ಡೌಟ್ ಇರುತ್ತಲ್ವಾ? ಈಗ ಗವರ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತ ನೋಡಿದ್ರೆ, ಟೆಲಿಕಾಂ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಇದಾರಲ್ವಾ, ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮುಂದಿನ ವರ್ಷ 2022 ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ 5G ಸ್ಪೆಕ್ಟ್ರಮ್ ಅನ್ನ ಆಕ್ಷನ್ ಗೆ ಬಿಡ್ತಾರಂತೆ. ಓಕೆನಾ, ಹರಾಜಿಗೆ ಬಿಡ್ತಾರೆ. ಸೊ ಅವಾಗ ಈಗ ಏನಾಗುತ್ತಂದ್ರೆ, ಸೊ ಎಲ್ಲ ಟೆಲಿಕಾಂ ಆಪರೇಟರ್ಸ್ ಬಂದ್ಬಿಟ್ಟು ಆ 5G ಅನ್ನ ಆಕ್ಷನ್ ಅಲ್ಲಿ ತಗೊಂಡು 5G ಅನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಅದಕ್ಕೆ ಒಂದು 6 ತಿಂಗಳು ಆಗಬಹುದು. ಸೊ ನನ್ನ ಪ್ರಕಾರ ನೋಡೋದಾದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಥವಾ 2022 ಒಳಗಡೆನೆ 5G ಅನ್ನ ನಮ್ಮ ಭಾರತದಲ್ಲಿ ತರ್ತಾರೆ. ಆಲ್ರೆಡಿ ಈಗ ನಮ್ಮ ಭಾರತದಲ್ಲಿ ಏರ್ಟೆಲ್ ಆಗಿರಲಿ, ಜಿಯೋ ಆಗಿರಲಿ, 5G ಟ್ರಯಲ್ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಕೆಲವೊಂದು ಸಿಟೀಸ್ಗಳಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅಂತಾನು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ 5G ಬರಲ್ಲ, ಮುಂದಿನ ವರ್ಷ ಎಂಡಿಗೆ ಬರಬಹುದು. ಓಕೆ, ಸೊ ಇದು 100% ಕನ್ಫರ್ಮ್ ಇಲ್ಲ, ಬಟ್ ಒಂದು ಅಂದಾಜಿನ ಮೇರೆಗೆ ಖಂಡಿತವಾಗ್ಲೂ ಎಲ್ಲರೂ ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ 5G ಅನ್ನ ತರಲಿಕ್ಕೋಸ್ಕರ. ಸೊ ನಾವು 5G ಗೋಸ್ಕರ ಇನ್ನೊಂದು ವರ್ಷ ವೇಟ್ ಮಾಡಬೇಕಾಗತ್ತೆ. ಇನ್ನು ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ, ಈಗ ಸುಮಾರು 5G ಫೋನ್ಸ್ ಎಲ್ಲ ಲಾಂಚ್ ಆಗ್ತಿದೆಯಲ್ಲ, ಇದನ್ನ ನಾವು ತಗೊಂಬೇಕಾ ತಗೊಂಬಾರ್ದ ಅಂತ. ಸೊ ಹೇಳ್ಬೇಕಂದ್ರೆ, ಈಗ ಸದ್ಯಕ್ಕೆ ಫೋನ್ಸ್ ಎಲ್ಲ ಲಾಂಚ್ ಆಗ್ತಿದೆ. ಸೊ ಒಂದು 12,000 ರೂಪಾಯಿ ಒಳಗಡೆ ಲಾಂಚ್ ಆಗುವ ಫೋನ್ಸ್, ಒಂದು 15,000 ರೂಪಾಯಿ ಒಳಗಡೆ ಲಾಂಚ್ ಆಗುವಂತಹ ಫೋನ್ಸ್ ಎಲ್ಲ 4G ಫೋನ್ಸ್ ಅನ್ನ ಲಾಂಚ್ ಮಾಡ್ತಿದ್ದಾರೆ, ಯಾವುದೇ ತರಹದ 5G ಇಲ್ಲ. ಓಕೆ, ನೀವೇನಾದ್ರೂ ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಸ್ಮಾರ್ಟ್ ಫೋನ್ ತಗೋಬೇಕಾಗಿದ್ರೆ ನೀವು ಆರಾಮಾಗಿ 4G ಫೋನ್ ಅನ್ನ ತಗೊಂಬಹುದು. ಓಕೆನಾ, ಸೊ ರೇಟ್ ಜಾಸ್ತಿ ಹೋಗುತ್ತಲ್ವಾ, ಒಂದು 15,000 ರೂಪಾಯಿ ಮೇಲಿರೋ ಫೋನ್ಸ್ ಎಲ್ಲ ಈಗ 5G ಫೋನ್ಸ್ ಲಾಂಚ್ ಆಗ್ತಿದೆ, ಹೊಸ ಫೋನ್ಸ್ ಅಲ್ಲ. ಸೊ ಇದರಿಂದ ಏನ್ ಯೂಸ್ ಅಂದ್ರೆ, ನಿಮಗೆ 5G ಇಲ್ದಿದ್ರು ಅದರಲ್ಲಿ ಒಂದು ಪ್ರೊಸೆಸರ್ ಇರುತ್ತಲ್ವಾ, ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಅನ್ನೇ ಕೊಟ್ಟಿರ್ತಾರೆ. ಸೊ ನೀವು ಆ ತರ 5G ಫೋನ್ಸ್ ಗಳನ್ನ ತಗೊಳ್ಳೋದ್ರಿಂದ ಯಾವುದೇ ತರಹದ ಮೋಸ ಇಲ್ಲ. ಸೊ ನೀವು ಆರಾಮಾಗಿ ತಗೊಬಹುದು. ಆದ್ರೆ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡ್ಕೊಳ್ಳಿ, ನಿಮಗೆ ಬೇಕಾಗಿರೋ ತರ ಸ್ಪೆಸಿಫಿಕೇಶನ್ಸ್ ಇದೆಯಾ? ಬರೀ 5G ಮಾತ್ರ ಅದರಲ್ಲಿ ಹೈಲೈಟ್ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಅದರಲ್ಲಿ ಒಳ್ಳೆ ಕ್ಯಾಮ್ರಾ ಇದೆಯಾ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆಯಾ, ಒಳ್ಳೆ ಡಿಸ್ಪ್ಲೇ ಕೊಡ್ತಿದ್ರಲ್ಲ, ಸೊ ಅದನ್ನೆಲ್ಲ ನೋಡ್ಕೊಂಡು ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ತರದ ಲಾಸ್ ಇಲ್ಲ, ನೀವು ಆರಾಮಾಗಿ 5G ಫೋನ್ಸ್ ಗಳನ್ನ ತಗೊಂಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.